ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮಗೆ ಈ ಥರ ಬೀಡ್ಸ್ ಪರ್ಸ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡ್ಬೋದು ಫ್ರೆಂಡ್ಸ್, ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಸುಲಭವಾಗಿ ಮಾಡ್ಕೋಬೋದು. ವೀಡಿಯೋನ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ ಫ್ರೆಂಡ್ಸ್. ಹಾಗೆ ನನ್ನ ವೀಡಿಯೋ ಯಾರ್ಯಾರು ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್, ಹಾಗೆ ಶೇರ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಪರ್ಸ್ ಮಾಡೋಕ್ಕೆ 0.50 mmದು ಬೀಡಿಂಗ್ ವೈರ್ ತೊಗೊಂಡಿದ್ದೀನಿ, ನೈಲಾನ್ ಥ್ರೆಡ್ ಅಂತಲೂ ಹೇಳ್ತಾರೆ. ಮತ್ತು 8 mmದು ಪರ್ಲ್ ಬೀಡ್ಸ್ ತೊಗೊಂಡಿದ್ದೀನಿ ವೈಟ್ ಕಲರ್ದು, ಮತ್ತು ರೆಡ್ ಕಲರ್ದು 8 mmದು ಬೀಡ್ಸ್ ತೊಗೊಂಡಿದ್ದೀನಿ ಈ ಥರದ್ದು. ನಾನಿವಾಗ ಥ್ರೆಡ್ಗೆ 4 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಫೋರ್ ಬೀಡ್ಸ್ ಹಾಕ್ಕೊಂಡು 1 ಬೀಡ್ಗೆ ಇನ್ನೊಂದು ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ, ರೈಟ್ ಸೈಡ್ ಥ್ರೆಡ್ಡನ್ನು. ಹೀಗೆ ಬರುತ್ತೆ. ನೆಕ್ಸ್ಟು ಎರಡು ಸೈಡ್ ಥ್ರೆಡ್ಗೂ ಒಂದೊಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದು ಬೀಡ್ ಹಾಕ್ಕೋಬೇಕು. ಮತ್ತು 1 ಬೀಡ್ ಹಾಕ್ಕೊಂಡು ಎರಡು ಥ್ರೆಡ್ಗೆ ಈ ಥರ ಸೇರಿಸ್ಕೋಬೇಕು. ಹೀಗೆ ಬರುತ್ತೆ. ಇವಾಗ ನೆಕ್ಸ್ಟು ಮತ್ತೆ ಅದೇ ಥರ ಎರಡು ಸೈಡು ಥ್ರೆಡ್ಗೂ ಒಂದೊಂದು ಬೀಡ್ ಹಾಕ್ಕೊಂಡು ಮತ್ತೆ 1 ಬೀಡ್ ಹಾಕ್ಕೊಂಡು ಸೇರಿಸ್ಕೋಬೇಕು. ಎರಡು ಥ್ರೆಡ್ನ ಸೇರಿಸ್ಕೋಬೇಕು ಈ ಥರ. ಮತ್ತೆ ಸೇಮ್ ಅದೇ ಥರ ಎರಡು ಸೈಡ್ ಥ್ರೆಡ್ಗೂ ಒಂದೊಂದು ಬೀಡ್ ಹಾಕ್ಕೋಬೇಕು. ಟೋಟಲಾಗಿ 14 ಲೈನ್ ಬೀಡ್ಸ್ ಬರೋ ಥರ ಇದೇ ಥರ ಹಾಕ್ಕೋಬೇಕು. 2 ಬೀಡ್ ಹಾಕ್ಕೊಂಡು ಮತ್ತೆ 1 ಬೀಡ್ ಹಾಕ್ಕೊಂಡು ಈ ಥರ ಥ್ರೆಡ್ಡಿಂದ ಲಾಕ್ ಮಾಡ್ಕೋಬೇಕು. ಈ ಥರ ಬರುತ್ತೆ. ಸೇಮ್ ಇದೇ ಥರನೇ ಈ ಥರ ಬೀಡ್ಸ್, ಈಗ ಇಲ್ಲಿ 4 ಬೀಡ್ಸ್ ಇದೆ, ಇದೇ ಥರ 14 ಬೀಡ್ಸ್ ಆಗೋವರೆಗೂ ಇದೇ ಥರ ಹಾಕ್ಕೋಬೇಕು. ಎರಡು ಸೈಡ್ ಥ್ರೆಡ್ಗೂ ಒಂದೊಂದು ಬೀಡ್ ಹಾಕ್ಕೊಂಡು ಮತ್ತೆ 1 ಬೀಡ್ನ ಎರಡು ಥ್ರೆಡ್ಗೂ ಸೇರಿಸ್ಕೋಬೇಕು. ಇದೇ ಥರ 14 ಬೀಡ್ ಬರೋವರೆಗೂ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನಿವಾಗ 14 ಬೀಡ್ಸ್ ಬರೋವರೆಗೂ ಸೇಮ್ ಅದೇ ಥರ 2 ಬೀಡ್ಸ್, ಒಂದೊಂದು ಬೀಡ್ನ ಎರಡು ಸೈಡ್ ಥ್ರೆಡ್ಗೂ ಹಾಕ್ಕೊಂಡು 1 ಬೀಡ್ನ ಎರಡು ಥ್ರೆಡ್ಗೂ ಸೇರಿಸ್ಕೊಂಡು ಹಾಕ್ಕೊಂಡು ಬಂದಿದ್ದೀನಿ. ಸೇಮ್ ಇದೇ ಥರ ಇಲ್ಲಿ 14 ಬೀಡ್ಸ್ ಬರೋವರೆಗೂ ಅದೇ ಥರ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಲಾಸ್ಟ್ ಸ್ಟೆಪ್ಪಲ್ಲಿ ರೈಟ್ ಸೈಡ್ ಥ್ರೆಡ್ಗೆ ಈ ಥ್ರೆಡ್ಗೆ 3 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ ಈ ಥ್ರೆಡ್ಗೆ 3 ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ಲೆಫ್ಟ್ ಸೈಡ್ ಇರೋ ಥ್ರೆಡ್ಡಿಗೆ 1 ಬೀಡ್ ಒಳಗೆ ಲೆಫ್ಟ್ ಸೈಡ್ ಇರೋ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರೈಟ್ ಸೈಡ್ ಥ್ರೆಡ್ಗೆ 3 ಬೀಡ್ ಹಾಕ್ಕೊಂಡು ಮತ್ತೆ 1 ಬೀಡ್ಗೆ 3 ಬೀಡಲ್ಲಿ 1 ಬೀಡ್ಗೆ ಲೆಫ್ಟ್ ಸೈಡ್ ಥ್ರೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಥರ. ಹೀಗೆ ಬರುತ್ತೆ. ಇವಾಗ ನೆಕ್ಸ್ಟು ರೈಟ್ ಸೈಡ್ ಥ್ರೆಡ್ಡು ಈ ಥ್ರೆಡ್ಗೆ 3 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಥ್ರೀ ಬೀಡ್ಸಲ್ಲಿ 1 ಬೀಡ್ಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಬರುತ್ತೆ. ಇವಾಗ ನೆಕ್ಸ್ಟು ಈ ಥ್ರೆಡ್ಡನ್ನು ನಮ್ಮ ರೈಟ್ ಸೈಡಿಗಿರೋ ಥ್ರೆಡ್ಡನ್ನು ಈ ಬೀಡೊಳಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಬೀಡೊಳಗೆ ಇವಾಗ ಮತ್ತೆ ಈ ಥ್ರೆಡ್ಗೆ ಲೆಫ್ಟ್ ಸೈಡ್ ಥ್ರೆಡ್ಗೆ 2 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ರೈಟ್ ಸೈಡ್ ಥ್ರೆಡ್ಡನ್ನು 1 ಬೀಡ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ನೆಕ್ಸ್ಟು ಮತ್ತೆ ರೈಟ್ ಸೈಡ್ ಥ್ರೆಡ್ಡನ್ನು 1 ಬೀಡ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸ್ಟೆಪ್ ಫುಲ್ ಇದೇ ಥರನೇ. ಮತ್ತೆ ಲೆಫ್ಟ್ ಸೈಡಿಗೆ
2 ಬೀಟ್ಸ್ ಹಾಕೊಳ್ತಾ ಇದ್ದೀನಿ. ಟೂ ಬೀಡ್ಸ್ ಹಾಕ್ಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೋಬೇಕು. ಇದೇ ಥರನೇ ಸೇಮು ಈ ಬೀಡೋರ್ಗೂ, ಈ ಬೀಡೋರ್ಗೂ ಇದೇ ಥರ ಸೇಮು. ಲೆಫ್ಟ್ ಸೈಡ್ಗೆ ಟೂ ಟೂ ಬೀಡ್ಸ್ ಹಾಕ್ಕೊಂಡು ರೈಟ್ ಸೈಡ್ ಥ್ರೆಡ್ಡನ್ನು ಈ ಬೀಡೊಳಗೆ ಹಾಕ್ಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನಿವಾಗ ಇಷ್ಟು ಬೀಡನ್ನ ಸೇಮ್ ಅದೇ ಪ್ರೊಸೀಜರಲ್ಲಿ ಹಾಕ್ಕೊಂಡಿದ್ದೀನಿ ಇಲ್ಲಿವರೆಗೂ. ಇವಾಗ ರೈಟ್ ಸೈಡ್ ಥ್ರೆಡ್ಡನ್ನು ಈ ಬೀಡೊಳಗೆ ಹಾಕ್ಕೊಂಡಿದ್ದೀನಿ. ಲಾಸ್ಟ್ ಸ್ಟೆಪ್ಪಲ್ಲಿ ಈ ರೈಟ್ ಸೈಡ್ ಥ್ರೆಡ್ಗೇ ಟೂ ಬೀಡ್ಸ್ ಹಾಕ್ಕೋಬೇಕು. ರೈಟ್ ಸೈಡ್ ಥ್ರೆಡ್ಗೇ ಟೂ ಬೀಡ್ಸ್ ಹಾಕ್ಕೊಂಡು ಲೆಫ್ಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಸೇರಿಸ್ಕೋಬೇಕು. ಈ ಥರ ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ರೈಟ್ ಸೈಡ್ ಥ್ರೆಡ್ಗೆ ಟೂ ಬೀಡ್ಸ್ ಹಾಕ್ಕೊಳ್ಳೋದು. ಇವಾಗದು ಈ ಥರ ಈ ಕಡೆ ಟರ್ನ್ ಆಗಿದೆ. ಇವಾಗ ಇದನ್ನು ಮತ್ತೆ ಈ ಥರ ತಿರುಗಿಸ್ಕೋಬೇಕು. ಈ ಥರ ಇವಾಗ ಮತ್ತೆ ಸೇಮ್ ಈ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದ್ರೋ ಅದೇ ಥರ ಇವಾಗ ಲೆಫ್ಟ್ ಸೈಡ್ ಥ್ರೆಡ್ಗೆ ತ್ರೀ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಕಲರ್ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಒಂದೇ ಕಲರ್ ಬೀಡ್ಸ್ ಹಾಕ್ಕೊಳ್ಬೋದು ಅಥವಾ ಡಬಲ್ ಕಾಂಬಿನೇಷನಲ್ಲೂ ಮಾಡ್ಬೋದು. ನಾನಿಲ್ಲಿ ಲೆಫ್ಟ್ ಸೈಡ್ ಥ್ರೆಡ್ಗೆ ತ್ರೀ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ತ್ರೀ ಬೀಡ್ಸ್ ಹಾಕ್ಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ಮತ್ತೆ ಸೇಮು ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಹಾಕ್ಕೊಳ್ಬೇಕು. ಸೇಮ್ ಲಾಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದ್ರು ಅದೇ ಥರ ಈ ಸ್ಟೆಪ್ಪು ಕೂಡ. ಇವಾಗ ಮತ್ತೆ ಲೆಫ್ಟ್ ಸೈಡ್ ಥ್ರೆಡ್ಗೆ ಟೂ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೋಬೇಕು. ಮತ್ತೆ ಇವಾಗ ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತೆ ಇವಾಗ ಲೆಫ್ಟ್ ಸೈಡ್ ಥ್ರೆಡ್ಗೆ ಟೂ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಥರನೇ ಎಂಡೋರ್ಗೂ ಮಾಡ್ಕೊಳ್ಳಿ. ಮತ್ತೆ ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇಮ್ ಲಾಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದ್ರೋ ಅದೇ ಥರ ಈ ಸ್ಟೆಪ್ಪು ಕೂಡ. ಇಲ್ಲಿವರೆಗೂ ಲೆಫ್ಟ್ ಸೈಡ್ ಥ್ರೆಡ್ಗೆ ಟೂ ಬೀಡ್ಸ್ ಹಾಕ್ಕೊಂಡು ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಸೇರಿಸ್ಕೋಬೇಕು. ಲಾಸ್ಟ್ ಸ್ಟೆಪ್ಪಲ್ಲಿ ಮಾತ್ರ ರೈಟ್ ಸೈಡ್ ಥ್ರೆಡ್ಗೆ ಟೂ ಬೀಡ್ಸ್ ಹಾಕ್ಕೋಬೇಕು. ಇದೇ ಥರನೇ ಮಾಡ್ಕೋಬೇಕು ಲಾಸ್ಟ್ವರೆಗೂ. ನೋಡಿ ಫ್ರೆಂಡ್ಸ್, ನಾನಿವಾಗ ಇಲ್ಲಿವರೆಗೂ ಸೇಮ್ ಅದೇ ಥರ ಹಾಕ್ಕೊಂಡಿದ್ದೀನಿ, ಟೂ ಟೂ ಬೀಡ್ಸ್ ಹಾಕ್ಕೊಂಡು ಲೆಫ್ಟ್ ಸೈಡಿಗೆ. ಇವಾಗ ಲಾಸ್ಟ್ಗೆ ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರೈಟ್ ಸೈಡ್ ಥ್ರೆಡ್ಗೇ ಟೂ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ಟೂ ಬೀಡ್ಸ್ ಹಾಕ್ಕೊಂಡು ಮತ್ತೆ ಲೆಫ್ಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ಮತ್ತೆ ಇದನ್ನು ಈ ಥರ ಟರ್ನ್ ಮಾಡ್ಕೋಬೇಕು. ಇವಾಗ ಮತ್ತೆ ಸೇಮ್ ಅದೇ ಥರ ಲೆಫ್ಟ್ ಸೈಡ್ ಥ್ರೆಡ್ಗೆ ತ್ರೀ ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು. ತ್ರೀ ಬೀಡ್ಸ್ ಆ್ಯಡ್ ಮಾಡಿಕೊಂಡು ಒಂದು ಬೀಡೊಳಗೆ ರೈಟ್ ಸೈಡ್ ಥ್ರೆಡ್ಡನ್ನು ಸೇರಿಸ್ಕೋಬೇಕು. ಮತ್ತು ರೈಟ್ ಸೈಡ್ ಥ್ರೆಡ್ಡನ್ನು ಒಂದು ಬೀಡೊಳಗೆ ಹಾಕ್ಕೊಂಡು ಲೆಫ್ಟ್ ಸೈಡ್ ಥ್ರೆಡ್ಗೆ ಟೂ ಬೀಡ್ಸ್ ಹಾಕೋಬೇಕು. ಸೇಮ್ ಅದೇ ಥರ ಲಾಸ್ಟ್ ಸ್ಟೆಪ್ಪಲ್ಲಿ ಯಾವ ಥರ ಮಾಡಿದರೂ ಅದೇ ಥರ ಸೇಮ್ ಇದೇ ಥರನೇ ಕೊನೆವರೆಗೂ ಮಾಡ್ಕೋಬೇಕು. ನಾನು ಲಾಸ್ಟ್ಗೆ ಎಷ್ಟು ಸ್ಟೆಪ್ ಹಾಕ್ಕೊಂಡಿದ್ದೀನಿ ಅಂತ ಹೇಳ್ತೀನಿ. ಸೇಮ್ ಇದೇ ಥರ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದನ್ನ ಇಷ್ಟು ಸೇಮ್ ಅದೇ ಪ್ರೊಸೀಜರಲ್ಲಿ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 8 ಬೀಡ್ಸ್ ಈ ಥರ ಬರಬೇಕು. ಈ ಥರ 8 ಬೀಡ್ಸ್ ಇದೆ, ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಪರ್ಸ್ ಮಾಡೋಕ್ಕೆ. ಈ ಕಡೆ 15 ಬೀಡ್ಸ್ ಬರುತ್ತೆ, ಈ ಕಡೆ 8 ಬೀಡ್ಸ್ ಬರುತ್ತೆ. ಇವಾಗ ಲಾಸ್ಟ್ಗೆ ನಾನು
2 ಬೀಟ್ಸ್ ಹಾಕ್ಕೊಂಡು ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಲಾಸ್ಟಿಗೆ ನಾನು ಬೀಟ್ ಒಳಗೆ ಸೇರಿಸ್ಕೊಳ್ತಾ ಥ್ರೆಡ್ ಒಳಗೆ ಸೇರಿಸ್ಕೊಳ್ತಾ ಇಲ್ಲ, ಈ ಥರ ಗಂಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಇವಾಗ ಇದನ್ನು ಬೀಡ್ ಒಳಗೆ ಸೇರಿಸ್ಕೊಂಡು ಕಟ್ ಮಾಡ್ಕೋಬೇಕು. ಈ ಥರ ಬೀಡೊಳಗೆ ಥ್ರೆಡ್ ಹಾಕ್ಕೊಂಡು ಥ್ರೆಡ್ ಕಟ್ ಮಾಡ್ಕೊಳ್ಳೋದ್ರಿಂದ ಗಂಟು ಹಾಕಿದ್ದು ಕಾಣಿಸಲ್ಲ, ಈ ಥ್ರೆಡ್ ತುದಿನೂ ಕಾಣಿಸಲ್ಲ. ಇವಾಗ ನೋಡಿ ಇದೇ ಥರ ಇನ್ನೂ ಒಂದು ಪೀಸ್ ಮಾಡ್ಕೋಬೇಕು. ಈ ಥರ ಮಾಡಿಟ್ಕೊಂಡಿದ್ದೀನಿ. ಇವಾಗ ಇದನ್ನ ಜಾಯಿನ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇವಾಗ ಈ ಥರ ಇಟ್ಕೊಂಡು ಈಕ್ವಲಾಗಿ ಇಟ್ಕೊಂಡು ಈ ಬೀಡ್ಗೂ ಥ್ರೆಡ್ ಹಾಕ್ಕೋಬೇಕು. ನಾನು ಒಂದು ಥ್ರೆಡ್ ತುದಿಯನ್ನು ಈ ಕಡೆ ಸೈಡಿರೋ ಬೀಡ್ಗೆ, ರೈಟ್ ಸೈಡಿರೋ ಬೀಡ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ಬೀಡ್ಗೆ. ಮತ್ತು ಇವಾಗ ಒಂದು ಬೀಡ್ ಹಾಕ್ಕೋಬೇಕು ಥ್ರೆಡ್ ಒಳಗೆ, ಲೆಫ್ಟ್ ಸೈಡ್ ಥ್ರೆಡ್ಗೆ, ಲೆಫ್ಟ್ ಸೈಡಿಗೆ ಒಂದು ಬೀಡ್ ಹಾಕ್ಕೊಂಡು ಇವಾಗ ಲೆಫ್ಟ್ ಸೈಡ್ ಥ್ರೆಡ್ ತುದಿನ ಲೆಫ್ಟ್ ಸೈಡ್ ಬೀಡೊಳಗೆ ಹಾಕ್ಕೋಬೇಕು ಒಂದು ಬೀಡೊಳಗೆ. ಈ ಥರ ಬೀಡು ಈ ಥರ ಲಾಕ್ ಆಗಬೇಕು, ಹೀಗೆ ಬರುತ್ತೆ. ಇವಾಗ ಮತ್ತೆ ಥ್ರೆಡ್ ಒಳಗೆ ಒಂದು ಬೀಡ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಈಗ ಬರುತ್ತೆ. ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡ್ಡನ್ನು ನೆಕ್ಸ್ಟ್ ಬೀಡೊಳಗೆ ಹಾಕ್ಕೋಬೇಕು. ಈ ಬೀಡೊಳಗೆ ಮತ್ತೆ ಲೆಫ್ಟ್ ಸೈಡ್ ಥ್ರೆಡ್ಡನ್ನು ಈ ಬೀಡ್ಗೆ ಹಾಕಬೇಕು. ಇದೇ ಥರನೇ ಒಂದು ರೌಂಡ್ ಫುಲ್ಲು ಕಂಪ್ಲೀಟ್ ಮಾಡ್ಕೋಬೇಕು. ಇವಾಗ ಈ ಥರ ಬೀಡೊಳಗೆ ಥ್ರೆಡ್ ಹಾಕ್ಕೊಂಡು ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೋಬೇಕು. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇದೇ ಥರ ಒಂದು ರೌಂಡ್ ಫುಲ್ಲು ಹಾಕ್ಕೋಬೇಕು ಈ ಸೈಡ್ಗೂ, ಮೇಲೆ ಮೇಲೆ ಸೈಡ್ ಬಿಟ್ಟು ಇನ್ನೊಂದು ರೌಂಡ್ ಫುಲ್ಲು ತ್ರೀ ಸೈಡು. ಇದೇ ಥರನೇ ಒಂದೊಂದು ಬೀಡ್ಗೂ ಒಂದೊಂದು ಬೀಡ್ಗೂ ಥ್ರೆಡ್ ಹಾಕ್ಕೊಂಡು ಒಂದು ಬೀಡ್ಗೆ ಮತ್ತು ಎರಡು ಥ್ರೆಡನ್ನು ಜಾಯಿನ್ ಮಾಡ್ಕೊಂಡು ಹೋಗಬೇಕು. ಇದೇ ಥರ ಒಂದು ರೌಂಡ್ ಫುಲ್ಲು ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ರೌಂಡ್ ಫುಲ್ಲು ಹಾಕ್ಕೊಂಡಿದ್ದೀನಿ ಮೇಲೆ ಸೈಡ್ ಬಿಟ್ಟು. ಇನ್ನಿಲ್ಲಿ ಒಂದು ಫುಲ್ ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟದು ಬೀಡ್ ಹಾಕ್ಕೊಳಕ್ಕೆ ಒಂದು ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಥ್ರೆಡ್ಡು ಒಂದು ಬೀಡ್ ಹಾಕ್ಕೊಂಡು ಗಂಟು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಟೋಟಲಾಗಿ ಈ ಥರ ಬಂದಿದೆ. ಇವಾಗ ಇದಕ್ಕೆ ಕವರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟು ಇವಾಗ ಈ ಬೀಡ್ಗೆ ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಬೀಡೊಳಗೆ ಥ್ರೆಡ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಲೆಫ್ಟ್ ಸೈಡ್ ಥ್ರೆಡ್ಗೆ ತ್ರೀ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. ತ್ರೀ ಬೀಡ್ಸ್ ಹಾಕ್ಕೊಂಡು ಒಂದು ಬೀಡ್ಗೆ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ಹೀಗೆ ಸೇಮ್ ಅದೇ ಥರ ಬ್ಯಾಗ್ ಮಾಡುವಾಗ ಯಾವ ಥರ ಪ್ರೊಸೀಜರ್ ಇತ್ತೋ ಅದೇ ಆ ಸ್ಟೆಪ್ಪಲ್ಲಿ ಅದೇ ಥರ ಇದೂ. ಇವಾಗ ಮತ್ತೆ ಟೂ ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ ಲೆಫ್ಟ್ ಸೈಡ್ ಥ್ರೆಡ್ಗೆ. ಟೂ ಬೀಡ್ಸ್ ಹಾಕ್ಕೊಂಡು ರೈಟ್ ಸೈಡ್ ಥ್ರೆಡ್ಗೆ ಒಂದು ಬೀಡ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ರೈಟ್ ಸೈಡ್ ಥ್ರೆಡ್ನ ಒಂದು ಬೀಡೊಳಗೆ ಹಾಕ್ಕೊಳ್ತಾ ಇದ್ದೀನಿ.
ಸೇಮ್ ಇದೇ ಥರನೇ ಈ ಬೀಡ್ವರೆಗೂ ಮಾಡ್ಕೋಬೇಕು. ಲಾಸ್ಟಿಂದ ಸೆಕೆಂಡ್ ಬೀಡ್ವರೆಗೂ ಮಾಡ್ಕೋಬೇಕು ಅದೇ ಥರ. ನೋಡಿ ಇವಾಗ ಈ ಬೀಡ್ವರೆಗೂ ನಾನು ಸೇಮ್ ಅದೇ ಥರ ಬೀಡ್ಸ್ ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಈ ಥ್ರೆಡ್ ಒಳಗೆ ಈ ಬೀಡ್ ಒಳಗೆ ಥ್ರೆಡ್ ಹಾಕ್ಕೊಂಡು ರೈಟ್ ಸೈಡ್ಗೆ 2 ಬೀಡ್ಸ್ ಆ್ಯಡ್ ಮಾಡ್ಕೋಬೇಕು ರೈಟ್ ಸೈಡ್ ಥ್ರೆಡ್ಗೆ. ಲೆಫ್ಟ್ ಸೈಡ್ ಥ್ರೆಡ್ಗೆ 1 ಬೀಡ್ ಒಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಲೆಫ್ಟ್ ಸೈಡ್ ಥ್ರೆಡನ್ನು. ಈ ಥರ ಬರುತ್ತೆ. ಇವಾಗ ಮತ್ತೆ ಅದೇ ಥರ ಟರ್ನ್ ಮಾಡಿಕೊಂಡು ಸೇಮ್ ಅದೇ ಥರ ಹಾಕೋಬೇಕು. ಇವಾಗ ಸೇಮ್ ಬ್ಯಾಗ್ ಮಾಡುವಾಗ ಯಾವ ಥರ ಸ್ಟೆಪ್ ಇತ್ತೋ ಪ್ರೊಸೀಜರು ಅದೇ ಥರ ಮಾಡ್ಕೊಳ್ಳಿ. ಲೆಫ್ಟ್ ಸೈಡ್ ಥ್ರೆಡ್ಗೆ 3 ಬೀಡ್ಸ್ ಹಾಕ್ಕೊಳ್ತಾ ಇದ್ದೀನಿ. 3 ಬೀಡ್ಸ್ ಹಾಕ್ಕೊಂಡು 1 ಬೀಡ್ಗೆ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಇವಾಗ ಮತ್ತೆ ರೈಟ್ ಸೈಡ್ ಥ್ರೆಡನ್ನು 1 ಬೀಡ್ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಲೆಫ್ಟ್ ಸೈಡ್ಗೆ 2 ಬೀಡ್ಸ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬೀಡ್ ಒಳಗೆ ರೈಟ್ ಸೈಡ್ ಥ್ರೆಡ್ನ ಸೇರಿಸ್ಕೊತಾ ಇದ್ದೀನಿ. ಸೇಮ್ ಇದೇ ಥರ ಲೆಫ್ಟ್ ಸೈಡ್ಗೆ 2 ಬೀಡ್ಸ್, ರೈಟ್ ಸೈಡ್ ಥ್ರೆಡನ್ನು 1 ಬೀಡ್ ಒಳಗೆ ಹಾಕ್ಕೊಂಡು 1 ಬೀಡ್ ಒಳಗೆ ಥ್ರೆಡ್ನ ಸೇರಿಸ್ಕೋಬೇಕು. ಇದೇ ಥರನೇ ಮಾಡ್ಕೋಬೇಕು. ಫುಲ್ ಆದಮೇಲೆ ಯಾವ ಥರ ಅಂತ ಹೇಳ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಂದ ಟೋಟಲ್ ಆಗಿ ನಾನಿಲ್ಲಿ ಇಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಲಾಸ್ಟಿಗೆ ನಾನು ಇದನ್ನ ಎಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಬರ್ತಿದೆ ಟೋಟಲ್ ಆಗಿ. ಇಷ್ಟು ಟೋಟಲ್ ಆಗಿ 5 ಬೀಡ್ಸ್ ಬಂದಿದೆ ಇಲ್ಲಿ ಈ ಥರ. ಇವಾಗ ನೆಕ್ಸ್ಟ್ ಇದಕ್ಕೆ ಬಟನ್ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಈ ಥರದ್ದು ಮ್ಯಾಗ್ನೆಟ್ ಬಟನ್ ತೊಗೊಂಡಿದ್ದೀನಿ. ಈ ಥರ ಬರುತ್ತೆ. ಇವಾಗ ಇದನ್ನು ಯಾವ ಥರ ಫಿಕ್ಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಇದನ್ನ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಮಿಡಲಿಗೆ ಎಲ್ಲಿ ಬರುತ್ತೆ ಅಂತ ನೋಡ್ಕೋಬೇಕು. ಈ ಕಡೆಯಿಂದ 7 ಬೀಡ್ಸ್, ಈ ಕಡೆಯಿಂದ 7 ಬೀಡ್ಸ್, ಮಿಡ್ಲು ಇಲ್ಲಿಗೆ ಬರುತ್ತೆ. ಇದು ಮಿಡ್ಲಿಗೆ ಬರುತ್ತೆ. ಇಲ್ಲೂ ಅದೇ ಥರ ನೋಡ್ಕೋಬೇಕು. ಇಲ್ಲೂ ಅಷ್ಟೇ, ಇದು ಮಿಡ್ಲು ಬರುತ್ತೆ. ಇಲ್ಲಿ ಮಿಡ್ಲು ಬಂದಿರೋದ್ರಿಂದ ಇಲ್ಲಿಗೆ ಬಟನ್ ಹಾಕಬೇಕು. ನಾನು ಫಸ್ಟು ಪಕ್ಕದ ಬೀಡ್ಗೆ ಥ್ರೆಡ್ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಥ್ರೆಡ್ ಹಾಕ್ಕೊಂಡು ಬೀಡ್ಗೆ ಇದು ಲಾಕ್ ಮಾಡ್ಕೊಂಡಿರೋ ಬಟನ್ನ ಲೆಫ್ಟ್ ಸೈಡ್ ಥ್ರೆಡನ್ನು ರೈಟ್ ಸೈಡ್ ಥ್ರೆಡನ್ನು ಲೆಫ್ಟ್ಗೆ ಹಾಕ್ಕೋಬೇಕು. ಈ ಥರ ಲೆಫ್ಟ್ಗಿರೋ ಥ್ರೆಡನ್ನು ಈ ಥರ ರೈಟ್ಗೆ ಹಾಕ್ಕೋಬೇಕು. ಇವಾಗ ಇದೇ ಥರ ಲಾಕ್ ಆಗುತ್ತೆ. ನೆಕ್ಸ್ಟು ಈ ಥ್ರೆಡನ್ನು ಬೀಡೊಳಗಿಂದ ಸೇರಿಸ್ಕೊಂಡು ಬರಬೇಕು. ಇಲ್ಲಿಗೆ ಸೇರಿಸ್ಕೊಂಡು ಮತ್ತೆ ಈ ಬೀದ್ರೊಳಗೆ ಬಟನ್ ಒಳಗೆ ಥ್ರೆಡ್ ಹಾಕ್ಕೋಬೇಕು.
ಥ್ರೆಡ್ ಹಾಕ್ಕೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಇವಾಗಿದು ಲಾಕ್ ಆಗಿದೆ. ಇವಾಗ ಮತ್ತೆ ಬೀಡೊಳಗೆ ಥ್ರೆಡ್ಗಳನ್ನ ಸೇರಿಸ್ಕೊಂಡು ಒಂದು ಕಡೆ ಗಂಟು ಹಾಕ್ಕೋಬೇಕು. ಈಗ ಇದನ್ನ ಗಂಟು ಹಾಕೋತಾ ಇದ್ದೀನಿ. ಇದನ್ನು ಸೇಮ್ ಅದೇ ಥರ, ಇದು ಇವಾಗ ಎಲ್ಲಿಗೆ ಲಾಕ್ ಆಗುತ್ತೆ ಈ ಬಟನ್ ಅಂತ ಫಿಕ್ಸ್ ಮಾಡಿಕೊಂಡು ಈ ಬಟನ್ನು ಇದೇ ಥರ ಹಾಕ್ಕೋಬೇಕು. ಥರ ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗಿದು ಬಟನ್ನು ಲಾಕ್ ಆಗಿದೆ ನೀಟಾಗಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ಇದಕ್ಕೆ ಬೀಡ್ಸ್ನ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಸೂಜಿಗೆ ದಾರ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕಾಟನ್ ಥ್ರೆಡ್ ತೊಗೊಂಡಿದ್ದೀನಿ ಈ ಥರದ್ದು. ಇವಾಗ ಇದನ್ನು ಇದಕ್ಕೆ ಬೀಡ್ಸ್ ಹಾಕುತ್ತಾ ಇದ್ದೀನಿ. 4 mm ಬೀಡ್ಸು, ಒಂದು ಬೀಡ್ ಹಾಕುತ್ತಾ ಇದ್ದೀನಿ 4 mm ದು, ಮತ್ತು ಒಂದು 8 mm ದು ಪರ್ಲ್ ಬೀಡ್ ಹಾಕುತ್ತಾ ಇದ್ದೀನಿ, ಮತ್ತು ರೆಡ್ ಬೀಡ್ ಒಂದು ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಒಂದು 8 mm ಬೀಡ್ಸ್. ಮತ್ತು ಇವಾಗ ಈ ಥರದ್ದು 8 8 ಹಾಕ್ಕೊಳ್ತಾ ಇದ್ದೀನಿ, 8 beads. ಈ ಥರ 8 beads ಹಾಕ್ಕೊಂಡು ಇಲ್ಲಿ ಮಿಡ್ಲು ಬೀಡ್ ಯಾವುದಿದೆಯೋ ಇದು ಮಿಡ್ಲು ಬೀಡ್ ಬರುತ್ತೆ. ಇವಾಗ ನಾನು ಈ ಮಿಡ್ಲು ಬೀಡ್ಗೆ ಸೂಜಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಬರುತ್ತೆ. ಇವಾಗ ಮತ್ತೆ 8 beads ಹಾಕ್ಕೊಳ್ತಾ ಇದ್ದೀನಿ 4 mm ದು. 8 beads ಹಾಕ್ಕೊಂಡು ಮತ್ತೆ ಒಂದು 8 mm ಪರ್ಲ್ ಬೀಡ್ ಹಾಕ್ಕೊಡ್ತಾ ಇದ್ದೀನಿ, ಮತ್ತೆ ಒಂದು ರೆಡ್ ಕಲರ್ ಬೀಡ್ಸ್ ಹಾಕ್ಕೊಡ್ತಾ ಇದ್ದೀನಿ, ಮತ್ತೆ ಒಂದು 8 mm ಬೀಡ್ಸ್ ಹಾಕ್ಕೊಡ್ತಾ ಇದ್ದೀನಿ, ಮತ್ತೆ ಒಂದು ಬೀಡ್ ಹಾಕ್ಕೊಡ್ತಾ ಇದ್ದೀನಿ. ಈ ಥರ ಬೀಡು, ಈ ಥರ ಥ್ರೆಡ್ಗೆ ಬೀಡ್ ಹಾಕ್ಕೊಂಡು ಒಂದು ಬೀಡನ್ನ ಬಿಟ್ಟು ಇನ್ನು ಉಳ್ದಿದ್ದ ಬೀಡೊಳಗೆ ಸೂಜಿ ಹಾಕ್ಕೊಳ್ತಾ ಇದ್ದೀನಿ ರಿವರ್ಸ್ ಆಗಿ. ಈ ಥರ ಬರುತ್ತೆ. ಇವಾಗ ನೆಕ್ಸ್ಟು ಮತ್ತೆ ಇದೇ ಬೀಡೊಳಗೆ ಸೂಜಿ ಹಾಕ್ಕೋಬೇಕು. ಮತ್ತು ಅದೇ ಥರ ಫಸ್ಟು 8 beads ಹಾಕ್ಕೊಳ್ಬೇಕು. ಒಂದು ಒಂದು ಬೀಡ್ ಬಿಟ್ಟು ಇನ್ನು ಉಳ್ದಿದ್ದ ಬೀಡೊಳಗೆ ಮತ್ತೆ ರಿವರ್ಸ್ ಆಗಿ ಸೂಜಿ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಹಾಕ್ಕೊಂಡು ಇವಾಗ ಮತ್ತೆ ಸೂಜಿ ಒಳಗಿಂದ ಬೀಡೊಳಗೆ ಸೂಜಿ ಹಾಕಬೇಕು. ಈ ಮೇಲೆ ಬೀಡ್ ಏನಿದೆಯೋ ಆ ಬೀಡ್ಗೆ ಮತ್ತು ಈ ಸೂಜಿ ಈ ಬೀಡ್ಗೂ ಹಾಕ್ಕೋಬೇಕು. ಒಂದು ರೌಂಡ್ ಅದೇ ಥರ ಬರಬೇಕು. ಮತ್ತು ಈ ಸೂಜಿ ಈ ಬೀಡೊಳಗೆ ಸೂಜಿ ಹಾಕ್ಕೋಬೇಕು. ಇವಾಗ ಮತ್ತೆ ಸೇಮ್ ಅದೇ ಥರ 8 beads ಹಾಕ್ಕೊಳ್ಬೇಕು 4 mm ದು. ಈ ಥರ ಹಾಕ್ಕೊಂಡು ರಿವರ್ಸ್ ಆಗಿ ಒಂದು ಬೀಡನ್ನ ಬಿಟ್ಟು ರಿವರ್ಸ್ ಆಗಿ ಸೂಜಿ ತೊಗೊಂಡು ಹೋಗಬೇಕು. ಈ ಥರ ಹಾಕ್ಕೊಂಡು ಇವಾಗ ಸೂಜಿನ ಬೀಡೊಳಗೆ ಥ್ರೆಡ್ಡೊಳಗಿಂದ ತಗೊಂಡು ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡು ಗಂಟು ಹಾಕ್ಕೋಬೇಕು.
ನೋಡಿ ಫ್ರೆಂಡ್ಸ್, ಇವಾಗ ಈ ಥರ ಇದು ರೆಡಿ ಆಗಿದೆ. ಈ ಥರ ಬರುತ್ತೆ. ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾನು ಇದೇ ಥರ ಹೊಸ ಹೊಸ ವೀಡಿಯೋ ಹಾಕ್ತಾ ಇರಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.